ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಇವತ್ತು ಗಿರಿನಗರಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲಪ್ಪ ಇದ್ದೀವಿ ಅಂತ ನೋಡೋದಾದರೆ ಬ್ರದರ್ಸ್ ಬಿರಿಯಾನಿ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಬಕೆಟ್ ಬಿರಿಯಾನಿನ ಸೆಲ್ ಮಾಡ್ತಾರೆ ಇಲ್ಲಿ. ನಾನು ಈ ಬಕೆಟ್ ಬಿರಿಯಾನಿ ಕಾನ್ಸೆಪ್ಟ್ ಕೇಳಿರೋದು ಬೆಂಗಳೂರಲ್ಲಿ, ತುಂಬ ರೇರು, ನಾನೆಲ್ಲೂ ಕೇಳಿಲ್ಲ. ಇಲ್ಲಿ ಬಕೆಟ್ ಬಿರಿಯಾನಿ ಸಿಗುತ್ತೆ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಈಗ ಒಳಗಡೆ ಹೋಗೋಣ, ಒಳಗಡೆ ಹೋಗಿ ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ಮತ್ತು ಟೇಸ್ಟ್ ಹೆಂಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ 5000 ಲೈಕ್ ಸ್ಟಾರ್ ರೇಟ್ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಗೈಸ್, ಇದು ಗುಂಟೂರು ಚಿಕನ್ನು, ಮತ್ತು ಇದು ಚಿಕನ್ ಕಬಾಬು, ಮತ್ತು ಇದು ಚಿಲ್ಲಿ ಚಿಕನ್ನು, ಮತ್ತು ಇದು ಚಿಕನ್ 65, ಆ್ಯಂಡ್ ಇದು ಬಂದು ಚಿಕನ್ ಬಿರಿಯಾನಿ, ಆ್ಯಂಡ್ ಇದು ಬಂದು ಮಟನ್ ಬಿರಿಯಾನಿ, ಎರಡು ನಾಟಿ ಸ್ಟೈಲು. ಸೊ ಈಗ ನಮ್ಮ ಬ್ಯಾಟಿಂಗ್ನ ಶುರು ಮಾಡೋಣ. ಫಸ್ಟು ಸ್ಟಾರ್ಟರಿಂದ ಶುರು ಮಾಡೋಣ. ಓಕೆ, ಫಸ್ಟು ಗುಂಟೂರು ಚಿಕನ್ನು ನೀವು ಕ್ಲೋಸಪ್ಪಲ್ಲಿ ನೋಡ್ಬೋದು ಹೆಂಗಿದೆ ಅಂತ. ವಿತ್ ಗ್ರೇವಿ ಕೊಟ್ಟಿದ್ದಾರೆ, ಆ್ಯಂಡ್ ಬಿಸಿ ಬಿಸಿ ಇದೆ, ಆ್ಯಂಡ್ ರೆಡ್ ಚಿಲ್ಲಿ ಹಾಕಿದ್ರಂಗೆ. ಸೊ ಗುಂಟೂರು ಚಿಕನ್ ಅಂದರೆ ಬೇಸಿಕಲಿ ಇದು ಆಂಧ್ರ ಸ್ಟೈಲು. ಸೊ ಬಿಸಿ ಬಿಸಿ ಇದೆ, ವಿತ್ ಗ್ರೇವಿ ಇದೆ. ಸ್ಪೈಸಿನೆಸ್ಸು ಸಿಕ್ಕಾಪಟ್ಟೆ ಇದೆ. ನಾನು ಆಗಲೇ ಹೇಳ್ದಂಗೆ ಬೇಸಿಕಲಿ ಆಂಧ್ರ ಸ್ಟೈಲ್ ಅಂದಾಗ ಒಂದು, ಅದರಲ್ಲೂ ಗುಂಟೂರು ಸ್ಟೈಲ್ ಅಂದಾಗ ಸ್ಪೈಸಿ ತುಂಬಾ ಇರುತ್ತೆ. ಸೊ ಆ ಸ್ಪೈಸಿನೆಸ್ ಇದೆ, ಆ್ಯಂಡ್ ಇವ್ರು ಹಾಕಿರೋ ಮಸಾಲೆ ಇಟ್ಸ್ ಗುಡ್. ಒಂದು ಘಮ ಗೊತ್ತಾಗುತ್ತೆ ನಿಮಗೆ ತಿನ್ನಬೇಕಾದ್ರೆ, ತಿನ್ನೋಕ್ಕೆ ಚೆನ್ನಾಗಿದೆ. ಎಸ್ಪೆಷಲಿ ಸ್ಪೈಸಿ ಲವರ್ಸ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇದನ್ನ ಪರೋಟ ಜೊತೆ ಟ್ರೈ ಮಾಡಿ, ಇಲ್ಲಿ ಪರೋಟ ಕೂಡ ಸಿಗುತ್ತೆ. ಹೋಪ್ಫುಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಚಿಕನ್ ಕಬಾಬು. ಸೊ ಎಸ್ಪೆಷಲಿ ನಾನು ಕಬಾಬ್ ಲವರ್ ಅಂತಲೇ ಹೇಳ್ಬೋದು. ಈಗ ಟ್ರೈ ಮಾಡೋಣ ಕಬಾಬ್, ಚಿಕನ್ ಕಬಾಬ್ನ ನೋಡಿ ಕ್ಲೋಸಪ್ಪಲ್ಲಿ ಹೆಂಗಿದೆ. ಆ್ಯಂಡ್ ಮಸಾಲೆ ಎಲ್ಲ ಇವರೇ ರೆಡಿ ಮಾಡೋದಂತೆ ಕಬಾಬ್ಗೆ. ಚಿಕನ್ ಸಕ್ಕಾಗಿ ಕುಕ್ ಆಗಿದೆ, ಪರ್ಫೆಕ್ಟಾಗಿದೆ. ಆ್ಯಂಡ್ ಕೋಟಿಂಗ್ ಏನಿದೆ ಕ್ಲೀನಾಗಿ ಬ್ಲೆಂಡ್ ಆಗಿದೆ, ಜಸ್ಟ್ ಹಿಂಗೆ ಅಂದ ತಕ್ಷಣ ಬರ್ತಾ ಇದೆ. ಆ್ಯಂಡ್ ಅಷ್ಟೊಂದು ಆಯಿಲಿ ಆಯಿಲಿ ಫೀಲ್ ಇಲ್ಲ. ನೈಸ್. ಆ್ಯಂಡ್ ನಮ್ಮ ಈರುಳ್ಳಿ. ಆ್ಯಂಡ್ ಇನ್ನೊಂದು ನನಗೆ ಫೀಲ್ ಆಗಿದ್ದೇನಪ್ಪ ಅಂತಂದರೆ, ಆ ಚಿಕನ್ನು ಎಣ್ಣೆಯಲ್ಲಿ ಬಾಯ್ಲ್ ಆಗಿರಬೇಕಾದ್ರೆ ಒಂದು ಫ್ಲೇವರ್ ಬರುತ್ತೆ,
ಯೂಶ್ವಲಾಗಿ ಕಬಾಬ್ ತಿನ್ನೋರು ಗೊತ್ತಿರುತ್ತೆ ಆ ಫ್ಲೇವರು, ಆ ಫ್ಲೇವರ್ ಸಾಕಾದಾಗಿದೆ. ಓಕೆ ಗಾಯ್ಸ್, ನೆಕ್ಸ್ಟು ಚಿಲ್ಲಿ ಚಿಕನ್ನು. ಸೊ ಇದು ಗ್ರೀನ್ ಚಿಲ್ಲಿ ಯೂಸ್ ಮಾಡಿ ಮಾಡಿದ್ದಾರೆ, ನೋಡೋದಕ್ಕೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸ್ಪೈಸಿನೆಸ್ ಇರ್ಬೋದು ಅಂತ. ಸೊ ಆ ಗ್ರೀನ್ ಚಿಲ್ಲಿದೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಆಮೇಲೆ ಚಿಲ್ಲಿ ಫ್ಲೇಕ್ಸು ಆ್ಯಂಡ್ ಈ ಗ್ರೇವಿ ಬಂದು ತಿಕ್ಕಾಗಿದೆ. ಸೊ ನೋಡಿದ್ರೇ ಗೊತ್ತಾಗುತ್ತೆ ಸ್ಪೈಸಿನೆಸ್ ತುಂಬ ಇರುತ್ತೆ ಅಂತ. ಬಾಯಿಗೆ ಇಟ್ಟ ತಕ್ಷಣ ನಿಮಗೆ ಹಸಿ ಮೆಣಸಿನ್ಕಾಯಿ ಫ್ಲೇವರು ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಸ್ಪೈಸಿನೆಸ್ ತುಂಬ ಇದೆ. ಕೈಂಡ್ ಆಫ್ ಆಂಧ್ರ ಸ್ಟೈಲ್ ಅಂತೆ. ಚಿಲ್ಲಿ ಚಿಕನ್ ಎರಡು ಥರ ಬರುತ್ತೆ, ಲೈಕ್ ರೆಡ್ ಚಿಲ್ಲಿ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾರೆ. ಸೊ ಗ್ರೀನ್ ಚಿಲ್ಲಿ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಖಾರ ಇರುತ್ತೆ ಆ್ಯಂಡ್ ನನಗೆ ಎಸ್ಪೆಷಲಿ ಇದು ಗ್ರೀನ್ ಚಿಲ್ಲಿ ಚಿಕನ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಪರ್ಫೆಕ್ಟ್ ಆಗಿದೆ, ಸ್ಪೈಸಿ ಲವರ್ಸ್ ಪಕ್ಕ ಎಂಜಾಯ್ ಮಾಡ್ತಾರೆ. ಸಕ್ಕಾಗಿದೆ ಸ್ಪೈಸಿನೆಸ್ಸು. ಓಕೆ ಗಾಯ್ಸ್, ನೆಕ್ಸ್ಟು ಚಿಕನ್ 65 ನೀವು ನೋಡ್ಬೋದು ಹೆಂಗಿದೆ ಅಂತ, ಟೆಕ್ಸ್ಚರು ಒಂದು ಕಲರು ಎಲ್ಲ ಹೆಂಗಿದೆ ಅಂತ. ಸೊ ನಾನು ಕೆಲವೊಂದು ಕಡೆ ತಿಂದಿದ್ದೀನಿ, ಲೈಕ್ ನಾರ್ಮಲಾಗಿ ಕಬಾಬ್ಗೆ ಏನು ಯೂಸ್ ಮಾಡ್ತಾರೆ ಆ ಥರ ಮಸಾಲೆ ಯೂಸ್ ಮಾಡಿರ್ತಾರೆ, ಬಟ್ ಇವ್ರು ಕಂಪ್ಲೀಟಾಗಿ ಡಿಫ್ರೆಂಟ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೋಡಿ ಇದು ನಮ್ಮ ಫೇವ್ರೆಟ್ ಲೆಗ್ ಪೀಸ್ ಕೂಡ ಇದೆ. ಇದನ್ನೇ ಟ್ರೈ ಮಾಡೋಣ, ಫಸ್ಟ್ ಬೈಟ್ ಇದನ್ನು ಟೇಸ್ಟ್ ಮಾಡೋಣ, ಹೋಗೋಣ. ಯಾರ್ಯಾರು ಇದ್ರೆ ಆ ಲೆಗ್ ಪೀಸ್ ಲವರ್ಸು ಒಂದೊಂದು ಲೈಕ್ ಹಾಕಿ. ನಮ್ಮ ಹೇಮಂತ್ ಶೆಟ್ಟಿ ನನಗೆ ಕೊಡದೆ ಲೆಗ್ ಪೀಸ್ ತಿಂತಾ ಇದೆಯಲ್ಲೋ ಅಂತ ನೋಡ್ತಾವನೆ. ಸೊ ಲೆಟ್ಸ್ ಟ್ರೈ. ಪರ್ಫೆಕ್ಟಾಗಿ ಕುಕ್ ಆಗಿದೆ, ಜ್ಯೂಸಿ ಚಿಕನ್ನು. ಸ್ಪೆಷಲಿ ಲೆಗ್ ಪೀಸ್ ತಿನ್ನಬೇಕಾದ್ರೆ ಸಾಕತ್ತು ಖುಷಿ ಕೊಡುತ್ತೆ. ಆ್ಯಂಡ್ ಇವ್ರು ಹಾಕಿರೋ ಮಸಾಲೆ ಬಂದು ಮೈಲ್ಡ್ ಆಗಿದೆ, ಅಷ್ಟೊಂದು ಸ್ಟ್ರಾಂಗ್ ಮಸಾಲೆ ಅಲ್ಲ. ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹಾಕಿದ್ದಾರೆ ನೋಡಿ ಹೆಂಗಿದೆ ಅಂತ. ಆ್ಯಂಡ್ ಸಾಫ್ಟ್ನೆಸ್ ಇದೆ ಆ್ಯಂಡ್ ಬಿಸಿ ಬಿಸಿ ಇದೆ. ಇದು ಆ್ಯಕ್ಚುಲಿ ಫ್ರೆಶಾಗಿ ಪ್ರಿಪೇರ್ ಮಾಡಿ ಕೊಟ್ಟರು. ಸ್ವರ್ಗ ಆನಿಯನ್ ಜೊತೆ ತಿಂದರೆ. ಓಕೆ ಗಾಯ್ಸ್, ಫೈನಲಾಗಿ ಬಿರಿಯಾನಿ ಈಗ ಟೇಸ್ಟ್ ಮಾಡ್ತಾಯಿದ್ದೀವಿ. ಎರಡು ಬಿರಿಯಾನಿ ಇದೆ, ಇದು ಚಿಕನ್ ಬಿರಿಯಾನಿ ಮತ್ತು ಇದು ಮಟನ್ ಬಿರಿಯಾನಿ. ಆ್ಯಂಡ್ ಅಲ್ಲಿ ಹಿಂದೆ ನಮ್ಮ ವಿಡಿಯೋ ನೋಡ್ತಾಯಿದ್ರು ಒಬ್ಬರು. ಓಕೆ, ಸೊ ಫೈನಲಾಗಿ ಬಿರಿಯಾನಿ ಟೇಸ್ಟ್ ಮಾಡೋಣ. ನಾನು ಆಗಲೇ ಇವರ ಕಿಚನ್ಗೆ ವಿಸಿಟ್ ಮಾಡಿದ್ದೆ, ಅದೊಂದು ಘಮ ಸಕ್ಕತ್ತಾಗಿ ಬರ್ತಾಯಿತ್ತು ಅಲ್ಲಿ ಒಳಗಡೆ. ಯೂಶ್ವಲಾಗಿ ಬಕೆಟ್ ಬಿರಿಯಾನಿ ಕಾನ್ಸೆಪ್ಟು ನಾನು ಬೆಂಗಳೂರಲ್ಲಿ ನೋಡಿರೋದು ತುಂಬಾ ರೇರು. ಸೊ ಇಲ್ಲಿ ನಾನು ಬರೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಬಕೆಟ್ ಬಿರಿಯಾನಿ ಸಿಗುತ್ತೆ ಅಂದರು. ಸೊ ಅದಕ್ಕೋಸ್ಕರನೇ ಬಂದೆ ಅಂತಲೇ ಹೇಳ್ಬೋದು. ಸೊ ಫೈನಲಾಗಿ ಎರಡೂ ಬಿರಿಯಾನಿ ಇದೆ ಆ್ಯಂಡ್ ಎರಡೂ ಬಂದು ನಾಟಿ ಸ್ಟೈಲು. ಓಕೆ, ನೀವು ಚಿಕನ್ ಬಿರಿಯಾನಿ ಕ್ಲೋಸಪ್ಪಲ್ಲಿ ಹೆಂಗಿದೆ ನೋಡ್ಬೋದು ಆ್ಯಂಡ್ ಒಂದು ಲೆಗ್ ಪೀಸ್ ಕೂಡ ಬಿದ್ದಿದೆ. ಯೂಶ್ವಲಾಗಿ ಬಿರಿಯಾನಿಲಿ ಲೆಗ್ ಪೀಸ್ ಬಿದ್ದರೆ ಒಂಥರ ತಿನ್ನೋದು ಖುಷಿಯಾಗುತ್ತೆ. ಆ್ಯಂಡ್ ಲೆಗ್ ಪೀಸು ಅದ್ರ ಜೊತೆಗೆ ಒಂದು ಟೋಟಲಾಗಿ ಮೂರು ಪೀಸ್ ಇದೆ. ಆ್ಯಂಡ್ ರೈಸ್ ನೀವು ನೋಡ್ಬೋದು ಬಿಡಿಬಿಡಿಯಾಗಿದೆ, ಸೊ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರಲ್ಲ. ಯೂಶ್ವಲಾಗಿ ಬಿರಿಯಾನಿ ತಿನ್ನಬೇಕಾದ್ರೆ ಅದೊಂಥರ ರೈಸ್ ಬಂದು ಮುದ್ದೆ ಮುದ್ದೆ ಥರ ಇದ್ದರೆ ತಿನ್ನೋಕ್ಕೆ ಅಷ್ಟು ಮಜಾ ಇರೋಲ್ಲ. ಓಕೆ, ಈಗ ಚಿಕನ್ ಬಿರಿಯಾನಿದು ಓನ್ಲಿ ರೈಸ್ ಮಾತ್ರ ಟೇಸ್ಟ್ ಮಾಡೋಣ. ಫ್ಲೇವರ್ಫುಲ್ ರೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವ್ರು ಯೂಸ್ ಮಾಡೋವಂಥ ರೈಸ್ ಬಂದು ಕೊಲ್ಲಂ ರೈಸು ಮತ್ತು ಬಾಸ್ಮತಿ ರೈಸು, ಇದು ಎರಡೂ ಮಿಕ್ಸ್ ಮಾಡ್ತಾರೆ ಫಾರ್ ಚಿಕನ್ ಬಿರಿಯಾನಿ. ಮಟನ್ಗೆ ಬೇರೆ ರೈಸ್ ಯೂಸ್ ಮಾಡ್ತಾರೆ, ಅದು ಆಮೇಲೆ ಹೇಳ್ತೀನಿ ನಿಮಗೆ. ಆ್ಯಂಡ್ ಬಿರಿಯಾನಿ ರೈಸ್ ಬಂದು ಫ್ಲೇವರ್ಫುಲ್ ಆಗಿದೆ ಮತ್ತು ಒಂದು ಮೈಲ್ಡ್ ಮಸಾಲೆ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಆರಾಮಾಗಿ ಬಿರಿಯಾನಿ ರೈಸೇ ತಿನ್ಕೊಬೋದು ನೀವು ಒಂದು ಪ್ಲೇಟು. ಸೊ ಈಗ ವಿತ್ ಪೀಸ್ ಟ್ರೈ ಮಾಡೋಣ. ಚಿಕನ್ ನೋಡಿ ಎಷ್ಟು ಸಾಕಾದಾಗಿ ಕುಕ್ಕಾಗಿದೆ ಅಂತ, ನನ್ನ ತಕ್ಷಣ ಬಿಟ್ಕೊಂಬಿಡ್ತು, ಅಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಓಕೆ, ಈಗ ಪೀಸ್ ಜೊತೆ ಲೆಟ್ಸ್ ಟ್ರೈ ಬಿಗ್ ಬೈಟ್. ಪೀಸ್ ತಿನ್ನಬೇಕಾದ್ರೆ ಅದೊಂದು ಚಿಕನ್ದು ಫ್ಲೇವರ್ ಇರುತ್ತೆ, ಸೊ ಯು ಕ್ಯಾನ್ ಸೆನ್ಸ್ ದ್ಯಾಟ್. ಮತ್ತು ರೈಸ್ ಜೊತೆ ಪರ್ಫೆಕ್ಟ್ ಕಾಂಬಿನೇಷನು. ನಾನು ಆಗಲೇ ಹೇಳ್ದಂಗೆ ಮಸಾಲೆ ಓವರ್ ಆಗಿಲ್ಲ, ಸಟಲ್ ಆಗಿದೆ. ಓನ್ಲಿ ಲೆಗ್ ಪೀಸ್ ಮಾತ್ರ ಟ್ರೈ ಮಾಡೋಣ ಈಗ. ಆಹಾ, ಎಷ್ಟು ಚೆನ್ನಾಗಿ ಬೋನಿಂದ ಹಂಗೆ ಸಪ್ರೇಟ್ ಆಯ್ತು ನೋಡಿ ಮೀಟು. ಆ್ಯಂಡ್ ಚಿಕನ್ ಬಿರಿಯಾನಿ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು, ಎಲ್ಲ ಕಡೆ ಮಟನ್ನೇ ಟ್ರೈ ಮಾಡ್ತಾಯಿದ್ದೆ.
ಇಟ್ಸ್ ನೈಸ್. ಓಕೆ ಗೈಸ್, ಇವಾಗ ನೆಕ್ಸ್ಟು ಮಟನ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಮಟನ್ ಬಿರಿಯಾನಿ ನೀವು ನೋಡ್ಬೋದು ಹೆಂಗಿದೆ ಅಂತ. ಆ್ಯಂಡ್ ಒಂದು 5 pieces ಇದೆ. ಆ್ಯಂಡ್ ನಳ್ಳಿ ಮೂಳೆ ಹಾಕಿದಾರೆ ಗುರು ಈ ಮಟನ್ ಬಿರಿಯಾನಿನಲ್ಲಿ. ನಳ್ಳಿ ಮೂಳೆ ಮತ್ತು ಚಿಕನ್ ಬಿರಿಯಾನಿನಲ್ಲಿ ಲೆಗ್ ಪೀಸ್ ಸಿಕ್ಕಿದ್ರೆ ತಿನ್ನೋದಕ್ಕೆ ಬಲೇ ಖುಷಿಯಾಗುತ್ತೆ. ಸೊ ಈಗ ಆ್ಯಂಡ್ ರೈಸು ಕೂಡ ನೀವು ನೋಡ್ಬೋದು. ಸೊ ಬಿಡಿಬಿಡಿ ಆಗಿದೆ ಮಟನ್ ಬಿರಿಯಾನಿದು. ರೈಸ್ ಮಾತ್ರ ಟೇಸ್ಟ್ ಮಾಡೋಣ. ಕಂಪ್ಲೀಟ್ಲಿ ಡಿಫ್ರೆಂಟು, ಚಿಕನ್ ಬಿರಿಯಾನಿ ಫೀಲೇ ಬರೋಲ್ಲ ನಿಮಗೆ. ಇದಕ್ಕೆ ಬೇರೆ ಮಸಾಲೆ ಯೂಸ್ ಮಾಡಿದರೆ, ಆ್ಯಂಡ್ ಅದಕ್ಕಿಂತ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಪೀಸ್ ನೋಡ್ಬೋದು ನೀವು, ಒಳ್ಳೆ ಫ್ಯಾಟಿ ಪೀಸು. ಇದು ಅಷ್ಟೇ, ಈ ಮಟನ್ ಬಿರಿಯಾನಿನಲ್ಲಿ ಈ ಫ್ಯಾಟ್ ಜೊತೆ ಸೇರ್ಕೊಂಡಿರೋ ಪೀಸ್ ಸಿಕ್ಕಿದ್ರೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ. ಸೊ ಈಗ ಟೇಸ್ಟ್ ಮಾಡೋಣ ರೈಸ್ ಜೊತೆ. ಮಟನ್ ಸಾಫ್ಟ್ ಆಗಿದೆ, ಲೈಕ್ ನೀವು ಅಗೀತಾ ಇದ್ದಂಗೆ ರೈಸ್ ಜೊತೆ ಹಂಗೆ ಬ್ಲೆಂಡ್ ಆಗ್ಬಿಡುತ್ತೆ. ಆ್ಯಂಡ್ ಇದು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ರು ಅವರು. ಆ್ಯಂಡ್ ಒಳ್ಳೆ ಘಮ ಇದೆ. ಯೂಶ್ವಲಾಗಿ ನಾವು ಎಲ್ಲಾದರೂ ಬಿರಿಯಾನಿ ತಿನ್ನೋಕೆ ಹೋಗ್ತೀನಿ ಅಂದರೆ ಅದೊಂದು ಒಳ್ಳೆ ಘಮ ಬರಬೇಕು. ಘಮ ಬಂದರೆ ಆಲ್ರೆಡಿ ಬಿರಿಯಾನಿ ಟೇಸ್ಟ್ ಆಗಿದೆ ಅಂತಲೇ ಅರ್ಥ. ಚಿಕನ್ ಬಿರಿಯಾನಿ ಕಂಪೇರ್ ಮಾಡಿದ್ರೆ ಇದ್ರ ಮಸಾಲ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಬಟ್ ಓನ್ಲಿ ಮಟನ್ ಬಿರಿಯಾನಿದೆ, ನೀವು ಮಸಾಲ ಕನ್ಸಿಡರ್ ಮಾಡಿದ್ರೆ ತೀರಾ ಓವರ್ ಆಗಿಲ್ಲ, ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿದೆ. ಓಕೆ ಗೈಸ್, ನಮ್ಮ ಜೊತೆ ಹೋಟಲ್ ಓನರ್ ಇದ್ದಾರೆ, ಅವ್ರನ್ನ ಹೋಟಲ್ ಬಗ್ಗೆ ಕೆಲವೊಂದು ವಿಚಾರಗಳು ಕೇಳಿ ತಿಳ್ಕೊಳ್ಳೋಣ. ಸೊ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಾಗರ. ಓಕೆ, ಬ್ರದರ್ಸ್ ಬಿರಿಯಾನಿ ಯಾವಾಗ ಶುರು ಮಾಡಿದ್ದು? ಸರ್, ಬ್ರದರ್ಸ್ ಬಿರಿಯಾನಿ ಸೆಪ್ಟೆಂಬರ್ 1st ಸ್ಟಾರ್ಟ್ ಮಾಡಿದ್ದು. ಇದೆಲ್ಲ ನಾವೆಲ್ಲ ಬ್ರದರ್ಸ್ ಸೇರ್ಕೊಂಡು ಮಾಡ್ತಿರೋದು. ಓಕೆ, ಸೊ ಅದಕ್ಕೆ ಬ್ರದರ್ಸ್ ಅಂತ ಅವ್ರ ಹೆಸರೇ ಉಳಿಲಿ ಅಂದ್ಬಿಟ್ಟು ಬ್ರದರ್ಸ್ ಬಿರಿಯಾನಿ ಅಂತ ಹೇಳ್ತಿದ್ದೀವಿ. ಓಕೆ, ಹಂಗೆ ನಾನು ಇಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ಅಬ್ಸರ್ವ್ ಮಾಡಿದೆ, ಅದರಲ್ಲೂ ಆ ಬ್ರದರ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ. ನಾವು ಏನಂದ್ರೆ ಆ ಥೀಮ್ನ ಮೇಂಟೈನ್ ಮಾಡಬೇಕು, ಯಾರು ಕೇಳಿದ್ರು ಒಂದು ಥೀಮ್ ಇರಲಿ ಬ್ರದರ್ಸ್ ಅನ್ನ ಏನಕ್ಕೆ ಅನ್ನೋದಕ್ಕೆ ಒಂದು ಜಸ್ಟಿಫೈ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಫೋಟೋಸ್ ಹಾಕಿದ್ದೀವಿ. ಓಕೆ, ಆ್ಯಂಡ್ ನಿಮ್ಮಲ್ಲಿ ಏನೇನು ಸಿಗುತ್ತೆ ಮತ್ತು ಏನು ಫೇಮಸ್? ಸರ್, ನಮ್ಮಲ್ಲಿ ಬಂದ್ಬಿಟ್ಟು ಬಕೆಟ್ ಬಿರಿಯಾನಿ ಫೇಮಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಸೊ ಒಂದು ಬಕೆಟ್ ಬಿರಿಯಾನಿ ಬಂದ್ಬಿಟ್ಟು ನಿಮಗೆ ಮಿನಿಮಲ್ ಕಾಸ್ಟಲ್ಲಿ ಕೊಡ್ತೀವಿ ಫ್ಯಾಮಿಲಿಗೆ. 600 rupees ಆಗುತ್ತೆ ಚಿಕನ್ ಬಕೆಟ್ ಬಿರಿಯಾನಿ. ಎಷ್ಟು ಜನ ತಿನ್ಬೋದು? 6 to 7 people ತಿನ್ಬೋದು ಆರಾಮಾಗಿ, ಈಸಿಲಿ ತಿನ್ಬೋದು. ಮಟನ್ ಬಿರಿಯಾನಿ ಬಂದ್ಬಿಟ್ಟು 1000 rupees ಆಗುತ್ತೆ, ಆ್ಯಸ್ ಇಟ್ ಇಸ್ ಕಾಸ್ಟ್ ಜಾಸ್ತಿ ಇರೋದು ನಮ್ಮ ಮಟನ್ನು. ಸೊ ಅದನ್ನು ಕಾಸ್ಟ್ ಇದೆ. ಸೊ ಮೇನ್ ನಾವು ಫೋಕಸ್ ಮಾಡ್ತಿರೋದು ಫ್ಯಾಮಿಲಿ ಆಡಿಯನ್ಸಸ್ನ. ಸೊ ಹಂಗಾಗಿ ನಾವು ಬಕೆಟ್ ಬಿರಿಯಾನಿನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಬ್ರದರ್ಸ್ ಬಿರಿಯಾನಿಲಿ. ಓಕೆ, ಮತ್ತು ಬೇರೆ ಸ್ಟಾರ್ಟರ್ಸ್ ಏನೇನು? ಸ್ಟಾರ್ಟರ್ಸ್ ಅಂದರೆ ನಮ್ಮದ್ರಲ್ಲಿ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದೇ ಇರುತ್ತೆ ಯಾವಾಗಲೂ, ಅದು ಫೇಮಸ್ ಆಗಿರುತ್ತೆ. ಮತ್ತು ಅದು ಬಿಟ್ಟರೆ ಕಬಾಬ್ ಫೇಮಸ್ ಇದೆ. ಅದು ಬಿಟ್ಟರೆ ಸ್ಟಾರ್ಟರ್ಸು ರೆಗ್ಯುಲರ್ ಆಗಿ ಬಂದುಬಿಟ್ಟು ಚಿಲ್ಲಿ ಚಿಕನ್, ಗುಂಟೂರ್ ಚಿಕನ್, ಪೆಪ್ಪರ್ ಚಿಕನ್, ಮಟನ್ ಚಾಪ್ಸ್, ಮತ್ತು ಮಟನ್ ಫ್ರೈ ಇರುತ್ತೆ ಸರ್. ಸಂಡೇಸ್ ಬಂದ್ಬಿಟ್ಟು ನಮ್ಮಲ್ಲಿ ಲೆಗ್ ಸೂಪು, ಇಡ್ಲಿ ಸಿಗುತ್ತೆ. ವೀಕೆಂಡಲ್ಲಿ ಬಂದು ನಿಮ್ಮದು ಟೈಮಿಂಗ್ ಸ್ವಲ್ಪ ಬೇಗ? ಹಾಂ ಹೌದು, ರೆಗ್ಯುಲರ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 10:00 ನೈಟ್ 10:30-11:00 ರನ್ ಆಗುತ್ತೆ. ಸಂಡೇಸ್ ಬಂದ್ಬಿಟ್ಟು ನಮ್ಮದು 7:00-11:00 ರನ್. ಮಂಡೇ ಹಾಲಿಡೇ ಇರುತ್ತೆ? ಹೌದು, ಎವ್ರಿ ಮಂಡೇಸ್ ಹಾಲಿಡೇ ಇರುತ್ತೆ. ಆಮೇಲೆ IPL ಆಫರ್ ಏನೋ ಇದೆ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಹೇಳಿ. ಸರ್, ನಾನು 1st September buy 1 get 1 ಆಫರ್ ಅಂತ ಮಾಡಿದ್ದೆ. ಸೊ ಅವಾಗ ಹ್ಯೂಜ್ ಕ್ರೌಡ್ ಆಗೋದ್ರು ನನಗೆ, ಫುಲ್ ಇಲ್ಲೆಲ್ಲ ಮ್ಯಾಸಿವ್ ಕ್ರೌಡ್ ಸೇರ್ಬಿಟ್ಟಿದ್ರು. ಸೊ ಅವ್ರಿಗೆ ಬಿರಿಯಾನಿ ಕೊಡೋಕ್ಕಾಗಲಿಲ್ಲ ನಾನು. ಸೊ ಹಂಗಾಗಿ ನೆಕ್ಸ್ಟ್ ಸೀಸನ್ ನಾನು ಏನು ಕೊಡ್ಬೋದು ಅನ್ನೋದಕ್ಕೋಸ್ಕರ IPL ಒಂದು ರೀಸನ್ ಅಂತ ಇಟ್ಕೊಂಡು ಜನಕ್ಕೆ ಕಡಿಮೆ ಬೆಲೆಯಲ್ಲಿ ಆದಷ್ಟು ಬಿರಿಯಾನಿನ ಟೇಸ್ಟ್ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ IPL ಆಫರ್ ಅಂತ ಇಟ್ಟಿದ್ದೀನಿ. ಸೊ ಈ IPL ಆಫರ್ ಬಂದ್ಬಿಟ್ಟು October 15 ವರೆಗೂ ಇರುತ್ತೆ. ಸೊ ಅದು ಒಂದ್ಸಲ ಹೇಳ್ಬಿಡ್ತೀರಾ ಏನಿದೆ ಎಕ್ಸಾಕ್ಟ್? ಸರ್, IPL ಆಫರ್ ಅಂತ ಬಂದ್ರೆ ನಿಮಗೆ ಬಿರಿಯಾನಿ ರೈಸು ಕಬಾಬ್ ತಗೊಂಡ್ರೆ ಯೂಶಲಿ ಜಾಸ್ತಿ ಇದೆ ಇರುತ್ತೆ, ಮೀನ್ಸ್ 120-130 rupees ಇರುತ್ತೆ ಎಲ್ಲ ಕಡೆ. ಸೊ ನಮ್ಮಲ್ಲಿ ಬಿರಿಯಾನಿ ರೈಸ್ ವಿತ್ ಕಬಾಬ್ ಬಂದು 100 rupees ಇರುತ್ತೆ. ಚಿಕನ್ ಬಿರಿಯಾನಿ ಪ್ಲಸ್ 1/2 plate ಚಿಕನ್ ಕಬಾಬ್ ಬಂದ್ಬಿಟ್ಟು 140 rupees ಇರುತ್ತೆ. ಒಂದು ಚಿಕನ್ ಬಕೆಟ್ ಬಿರಿಯಾನಿ ತೊಗೊಂಡ್ರೆ ಅದ್ರ ಜೊತೆ 1/2 kg ಕಬಾಬ್ ಕೊಡ್ತೀವಿ, ಅದು 600 rupees. ಮಟನ್ ಬಿರಿಯಾನಿ ತೊಗೊಂಡ್ರೆ ಪ್ಲಸ್ ಅದ್ರ ಜೊತೆ 1/2 kg ಕಬಾಬ್ ಕೊಡ್ತೀವಿ, ಅದು 1000 rupees ಆಗಿರುತ್ತೆ. ಮತ್ತು 2 chicken biryani ತೊಗೊಂಡ್ರೆ 1 chicken biryani ಫ್ರೀ ಸಿಗುತ್ತೆ, ಅದು ಜಸ್ಟ್ 250 rupees ಕೊಡ್ತಾರೆ. ಓಕೆ, ಇದಿಷ್ಟು IPLದು ಆಫರು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾವು ಫುಡ್ ಟೇಸ್ಟ್ ಮಾಡಿದ್ರಿ, ನನಗಂತೂ ಇಷ್ಟ ಆಯಿತು. ಖಂಡಿತ ನೀವೇನಾದರೂ ಈ ಕಡೆ ಇದ್ರೆ ಬಂದು ಟ್ರೈ ಮಾಡಿ. ಆ್ಯಂಡ್ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ಹೌದು ಸರ್, ನಾವು ಝೊಮ್ಯಾಟೊ ಸ್ವಿಗ್ಗಿಲಿ ಅವೈಲೇಬಲ್ ಇದ್ದೀವಿ. ಮತ್ತು ಇಲ್ಲೇ ಯಾರೋ ಲೋಕಲೈಟ್ಸ್ ಒಂದು 2-3 kilometers ರೇಡಿಯಸಲ್ಲಿ ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರಿಗೆ ಡನ್ಸೋ ಮೂಲಕ ನಾನು ಅವ್ರಿಗೆ ರೀಚ್ ಮಾಡಿಸ್ತೇನೆ. ಓಕೆ 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 ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಬಿಸ್ನೆಸ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ ಗಾಯ್ಸ್, ಬ್ರದರ್ಸ್ ಬಿರಿಯಾನಿನಲ್ಲಿ ಫುಡ್ನ ಟೇಸ್ಟ್ ಮಾಡಿದ್ದಾಯಿತು. ಇಲ್ಲಿ ಬಕೆಟ್ ಬಿರಿಯಾನಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ತುಂಬ ಸ್ಟಾರ್ಟರ್ಸ್ ಎಲ್ಲ ಸಿಗುತ್ತೆ. ಸೊ ಎಲ್ಲ ಟೇಸ್ಟ್ ಮಾಡಿದ್ದಾಯಿತು. ಪರ್ಸ್ನಲಾಗಿ ನನಗೆ ಫುಡ್ ಇಷ್ಟ ಆಯಿತು. ಖಂಡಿತ ನೀವೇನಾದರೂ ಗಿರಿನಗರ ಸೈಡ್ ಬಂದರೆ ಮಿಸ್ ಮಾಡಿದೆ, ಇಲ್ಲಿ ಟ್ರೈ ಮಾಡಿ. ಆ್ಯಂಡ್ ನೀವೇ ಇಲ್ಲೇ ಲೋಕಲಲ್ಲಿದ್ದರೆ ಆನ್ಲೈನಲ್ಲಿ ಕೂಡ ಅವೈಲಬಲ್ ಇದೆ, ಟ್ರೈ ಮಾಡಿ. ಸೊ ಇದಿಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.